ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ನಟಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತು ಅರಬಾವಿ ಶಾಸಕ, ಜನಪ್ರಿಯ ಶಾಸಕ, KMF ಅಧ್ಯಕ್ಷರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾದ ಹೃದಯವಂತ ಒಂದು ವಿಶಾಲ ಮನೋಭಾವನೆಯ ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ. ಯಾವಾಗಲೂ ಈ ಬಾಲಚಂದ್ರ ಜಾರಕಿಹೊಳಿ ಒಂದು ವೈಶಿಷ್ಟ್ಯ ಹೇಳ್ತಾನೆ, ಕೊಡಗೈದಾನಿ. ಯಾವಾಗಲೂ ತನ್ನ ಕೈ ಕೊಡುವ ಮುಖಾಂತರ ಎಲ್ಲರ ಹೃದಯವನ್ನು ಗೆದ್ದು ಅನೇಕ ಸಾರಿ ಶಾಸಕರಾಗಿ ಮಂತ್ರಿಗಳಾಗಿ ಸೋಲಿಲ್ಲದ ಸರದಾರನಂತೆ ಒಂದು ತನ್ನ ಮೆರಗನ್ನು ಎತ್ತಿ ಹಿಡಿದಂಥ, ವಿಧಾನಸೌಧದಲ್ಲಿ ತನ್ನ ಕಹಳೆಯನ್ನು ಊದಿದಂಥ ಮಹಾನ್ ಜನಾನುರಾಗಿ ನಾಯಕನಂದರೆ ಬಾಲಚಂದ್ರ ಜಾರಕಿಹೊಳಿ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನರನ್ನು ಕೇಳಿ ನೀವು ಅವ ಕಷ್ಟಕ್ಕೆ ಸುಖಕ್ಕೆ ಸ್ಪಂದಿಸುವಂಥ, ಯಾವುದೇ ತನ್ನ ಮನೆತನ ವಿಷಯವಿರಲಿ, ಯಾವುದೇ ರೋಗ ರುಜಿನವಿರಲಿ, ಯಾವುದೇ ಒಂದು ತೊಂದರೆ ಇರಲಿ, ಯಾವುದೇ ಒಂದು ತಂಟೆ ತಕರಾರು ಇರಲಿ, ಅದರಲ್ಲಿ ಹೇಳಿದ್ದ ವೇದ ವಾಕ್ಯವೇ ಬಾಲಚಂದ್ರ. ಯಾರಿಗೂ ಅನ್ಯಾಯವಾಗದಂತೆ, ಯಾರಿಗೂ ನೋವುಂಟವಾಗದಂತೆ ಕೇವಲ 10-15 ನಿಮಿಷದಲ್ಲಿ ನಿಂತು ನಿಂತಲ್ಲೇ ಬಗೆಹರಿಸುವ ಮಹಾನ್ ನೇತಾರ. ಯಾಕೆಂದರೆ ಆತನಿಗೆ ಒಂದು ಶಕ್ತಿ ಇದೆ, ಆ ದೇವಿ ಕೃಪೆ ಇದೆ. ಅರಬಾವಿ ಕ್ಷೇತ್ರದ ಅನೇಕ ಗುಡಿ ದೇವಸ್ಥಾನ ಎಲ್ಲ ಧರ್ಮದವರು ಆಶೀರ್ವಾದ ಮಾಡಿದ್ದಾರೆ ಆ ಬಾಲಚಂದ್ರ ಜಾರಕಿಹೊಳಿಗೆ. ಇವತ್ತು ಒಂದು ವಿಶೇಷ ಸುದ್ದಿ ಹೇಳ್ತಾ ಇದ್ದೀನಿ, ಇಂಥ ಕಠಿಣ ಗಂಡಾಂತರ ಪರಿಸ್ಥಿತಿಯಲ್ಲಿ ಅರಬಾವಿ ಕ್ಷೇತ್ರದ ಜನತೆ ಸುಖವಾಗಿರಬೇಕು, ಬಡ ಜನರು ಆಹಾರದ ಕೊರತೆಯಿಂದ ಬಳಲಬಾರದು, ತೊಂದರೆಗೀಡಾಗಬಾರದು ಅನ್ನೋ ಭಾವನೆ ವ್ಯಕ್ತಪಡಿಸಿ ಅವರು ಅದನ್ನು ಕಂಡು ಹಿಡಿದು ನೇರವಾಗಿ 10,000 ಒಂದು ವಾರಕ್ಕೆ ಆಗುವಷ್ಟು ದೊಡ್ಡ ದೊಡ್ಡ ಕಿಟ್ಗಳನ್ನು ಕೊಟ್ಟಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಆ ಕಿಟ್ಟದಲ್ಲಿ ಪ್ರತಿಯೊಂದು ಪದಾರ್ಥಗಳಿವೆ, ತನ್ನ ಜನೋಪಯೋಗಿ ದೈನಂದಿನ ದಿನಸಿ ವಸ್ತುಗಳು, ದೈನಂದಿನ ಏನು ಉಪಯೋಗ ಬೀಳುತ್ತೆ ಆ ವಸ್ತುಗಳನ್ನು ಸಹಿತ ಅವರು ಕೊಟ್ಟಿದ್ದಾರೆ. ಅದನ್ನು ಅವರ ಅಭಿಮಾನಿ ಬಳಗ ಅಲ್ಲಿ ಹೋಗಿ ಅವರ ಕಾರ್ಯಕರ್ತರು ಕೂಡಿಕೊಂಡು ಅವರ ಬಾಲಚಂದ್ರ ಜಾರಕಿಹೊಳಿ ಅವರ ಆದೇಶದಂತೆ ಮೂಡಲಗಿ, ಹಳ್ಳೂರು, ಪ್ರತಿಯೊಂದು ಅವರ ಕ್ಷೇತ್ರದಲ್ಲಿ ಬಡ ಜನರ ಮನೆ ಮನೆಗೆ ಮುಟ್ಟಿಸುವಂಥ ಕಾರ್ಯವನ್ನು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದರೆ ಬಾಲಚಂದ್ರ ಜಾರಕಿಹೊಳಿ ಕಳೆದ ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ, ಮನೆ ಮನೆಗೆ ಹಾಲು ಮುಡ್ತಾ ಇದೆ. KMF ಡೈರಿಯಿಂದ 1/2 ಲೀಟ್ರು, 1 ಲೀಟ್ರು, ಯಾವ ದೊಡ್ಡ ಕುಟುಂಬ ಇದೆ ಅವ್ರಿಗೆ ಕೊಡ್ತಾ ಇದ್ದಾರೆ, ಸಣ್ಣ ಕುಟುಂಬದವರಿಗೆ 1/2 ಲೀಟ್ರ್ ಕೊಡ್ತಾ ಇದ್ದಾರೆ. ಈ ಇಂಥ ಒಂದು ಗಂಡಾಂತರ ಕಾಲದಲ್ಲಿ ಒಂದು ಜನಾನುರೋಗಿ ಸ್ಪಂದಿಸಿದವನೇ ನಿಜವಾದ ನೇತಾರ, ನಿಜವಾದ ಜನನಾಯಕ, ನಿಜವಾದ ಅಣ್ಣನಾಯಕ ಅವನೇ ಬಾಲಚಂದ್ರ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ ವೀಕ್ಷಕರೇ. ಯಾಕೆಂದರೆ ಅವರ ಪ್ರತಿಯೊಂದು ಕಾರ್ಯ, ಅವರ ಕಾರ್ಯಶೈಲಿ, ನೇರ ನೆಟ್ಟ ನುಡಿ, ನಿರ್ಧಾರಗಳು ಯಾವಾಗಲೂ ಜನರಿಗೆ ಉಪಯೋಗ ಆಗುವಂಥ ಒಂದು ಸೋಲಿಲ್ಲದ ಸರದಾರ ಅಂದರೆ ತಪ್ಪಾಗಲಿಕ್ಕೆ ವೀಕ್ಷಕರೇ. ಇಂಥ ಒಂದು ಜನಾನುರೋಗಿ ಅರಬಾವಿ ಕ್ಷೇತ್ರದಲ್ಲಿ ಜನಮೆಚ್ಚುಗೆ ಪಡೆದು ಲಕ್ಷಾಂತರ ಮತಗಳಿಂದ, 1,000 ಮತಗಳಿಂದ ಆರಿಸಿ ಬರ್ತಾರಂದರೆ ಜನರ ಪ್ರೀತಿ ವಿಶ್ವಾಸವೇ ಸಾಕ್ಷಿ ವೀಕ್ಷಕರೇ. ಕಳೆದ 2 ದಿನಗಳ ಹಿಂದೆ 25 ಲಕ್ಷ ರೂಪಾಯಿಯನ್ನು ತನ್ನ ಬೆಂಬಲ್ ಡೈರಿ ವತಿಯಿಂದ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಮಾನ್ಯ ಯಡಿಯೂರಪ್ಪನವರ ಕೈಗೆ ಚಕ್ಕು ನೀಡಿ ತನ್ನ ಔದಾರ್ಯತ್ತು ಮಾನವೀಯತೆ ತೋರಿಸಿದ ದೃಶ್ಯ ತಾವು ನೋಡಬಹುದು ವೀಕ್ಷಕರೇ. ಈಗ ಮತ್ತೊಂದು ಮಹತ್ವವಾದ ಸುದ್ದಿ, ಈ ಕೊರೋನಾ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ ವೀಕ್ಷಕರೇ. COVID-19 ಅದರ ಬಗ್ಗೆ ಒಂದು ಮಹಿಳಾ ನರ್ಸ್ಗಳು, ಶುಶ್ರೂಷಕಿಯರು, ನೈಟಿಂಗೇಲ್ ಆದೇಶ ಆಶೀರ್ವಾದ ಪಡೆದಂಥ ಇವರೆಲ್ಲರೂ ಯಾವ ರೀತಿ ಆ ಕೋವಿಡ್ ಪೇಷಂಟು ಕೊರೋನಾ ಪೇಷಂಟ್ ಮುಂದೆ ಹೋಗೋಕ್ಕಿಂತ ಮುಂಚಿತ ಯಾವ ಮುಂಜಾಗ್ರತೆ ಕ್ರಮಗಳನ್ನು, ಯಾವ ರೀತಿ ಪೋಷಾಕಗಳನ್ನು ಹಾಕಿ ಅದರಿಂದ ಸೋಂಕು ತಗಲಬಾರದಂಗೆ ಒಂದು ಪ್ರಿಕಾಪ್ಷನ್ ಮಾಡ್ಕೋತಾರೆ, ಅದನ್ನು ಸಂಪೂರ್ಣವಾದ ವಿವರವಾದ ಡಿಟೇಲ್ ಸ್ಟೋರಿ ನೋಡಿ ನಿಮಗೂ ಗೊತ್ತಾಗಬೇಕು ಯಾವ ರೀತಿ ಅವರು ಇಂಥ ಗಂಡಾಂತರದಲ್ಲಿ ತಮ್ಮ ಜೀವದ ಅಂಗವನ್ನು ತೊರೆದು ಅವರು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಮದರ್ ಥೆರೇಸಾ ಪ್ರೇರಣೆ, ನೈಟಿಂಗೇಲ್ ಪ್ರೇರಣೆ, ಇದು ನಮ್ಮ ದೃಶ್ಯದಲ್ಲಿ ತಾವು ನೇರವಾಗಿ ನೋಡಬಹುದು. ತಿಳ್ಕೊಳ್ಳಿ ವೀಕ್ಷಕರೇ, ಯಾಕಂದರೆ ನಾವು ಎಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ನೋಡ್ಲಿಕ್ಕೆ ಸಿಗೋಲ್ಲ, ಯಾಕಂದರೆ ಆಪರೇಷನ್ ಥಿಯೇಟರ್ ಅಂತ ಒಂದು ಗುಪ್ತ ಇರುತ್ತೆ, ಅಲ್ಲಿ ಯಾರಿಗೂ ಬಿಡೋಲ್ಲ. ಆದರೆ ಇದು ಕೋವಿಡ್ದು ಯಾವ ರೀತಿ ಅವರು ತಮ್ಮ ಪೋಷಾಕಗಳನ್ನು, ಮುಂಜಾಗ್ರತೆ ಕ್ರಮಗಳನ್ನು, ಗ್ಲೌಸ್ಗಳನ್ನು, ಅವರು ಹಾಕೊಂಡಂಥ ಬಟ್ಟೆಗಳನ್ನು ನೀವು ಡಿಟೇಲ್ ಆಗಿ ನೋಡಬೇಕಾದ್ರೆ ನಂಬರ್ 1 ಚಾನಲ್ನಲ್ಲಿ ನೋಡಿ ವೀಕ್ಷಕರೇ. ಮತ್ತೆ ಮುಂದಿನ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ. ನನ್ನ ನಂಬರ್ 1 ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು ವಿಸ್ತಾರವಾಗಿ ಬೆಳೆಸೋ ಕರ್ತವ್ಯ ನಿಮ್ಮದು ವೀಕ್ಷಕರೇ. ಇದನ್ನು ಬೆಳೆಸಬೇಕು, ಉಳಿಸಬೇಕು, ನನಗೆ ತುಂಬ ಶಕ್ತಿ ನೀಡ್ತಾ ಇದ್ದೀರಾ. 1 ಕೋಟಿ ವೀಕ್ಷೆ ಮೀರ್ತಾ ಇದೆ, ಇನ್ನೂ 10 ಕೋಟಿ ಆಗಬೇಕು ವೀಕ್ಷಕರೇ, ಅದು ನಿಮ್ಮ ಜವಾಬ್ದಾರಿ. ನಮಸ್ಕಾರ.
ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರಂಚಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಮಂತ್ರಿಗಳಾದ ಗೋಕಾಕ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಅಲ್ಲಿ ಸಾಗರ್ ವಾಣಿ ವಿಲಾಸ್ ವೇದಾವತಿ ನದಿಗೆ ವಾಣಿ ವಿಲಾಸ್ ಸಾಗರ್ ಡ್ಯಾಮ್ದಿಂದ ಅಲ್ಲಿ ಕುಡಿಯುವ ನೀರಿನ ಭವಣೆ ತುಂಬ ಕಂಡು ಬಂದಾಗ ಜನ ಅವರನ್ನು ವಿನಂತಿ ಮಾಡಿದಾಗ ಈ 0.25 TMC ನೀರನ್ನು 0.25 TMC ನೀರನ್ನು ಕುಡಿಯುವ ನೀರಿಗಾಗಿ ಜನರು ಬಳಲಬಾರದು, ದನಕರುಗಳಿಗೆ ಯಾವುದೇ ಆಹಾರದ ಕೊರತೆ ಆಗಬಾರದೆಂದು ಮಾನವೀಯತೆ ದೃಷ್ಟಿಯಿಂದ ಇವತ್ತೊಂದು ಆದೇಶ ಹೊರಡಿಸಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದರೆ ಘಟಪ್ರಭಾ ಮೇಲ್ದಂಡೆ ಯೋಜನೆ, ಘಟಪ್ರಭಾ ಎಡದಂಡೆ ಯೋಜನೆ, ಈ ಎರಡೂ ಯೋಜನೆಗೂ ಕಳೆದ 6-7 ದಿನಗಳಿಂದ ಸತತವಾಗಿ ನಮ್ಮ ಕಾಲುವೆಗಳಿಗೆ ನೀರು ಹರಿಸಿ ಈ ಬೇಸಿಗೆಯ ಕಾಲದಲ್ಲಿ ದನಕರುಗಳು ಬಳಲಬಾರದು, ದನಕರುಗಳಿಗೆ ಯಾವುದೇ ತೊಂದರೆ ಆಗಬಾರದು, ಜನರಿಗೂ ಸಹಿತ ನೀರಿನ ಕೊರತೆ ಆಗಬಾರದೆಂದು ತಮ್ಮ ಅಧಿಕಾರದ ಉಪಯೋಗವನ್ನು ಆದೇಶದ ಮುಖಾಂತರ ಬಾಲಚಂದ್ರ ಜಾರಕಿಹೊಳಿ ಅವರ ನಿರ್ದೇಶನದ ಮೇರೆಗೆ ಈ ಇಬ್ಬರು ಸಹೋದರರು ಗೋಕಾಕ ತಾಲೂಕಿನ ಹಿಡ್ಕಲ್ ಡ್ಯಾಮ್ನಿಂದ ಅನೇಕ 2 ಸಾರಿ ನೀರು ಬಿಡಿಸಿದ್ದನ್ನು ಸಹಿತ ತಾವು ನೋಡಬಹುದು ವೀಕ್ಷಕರೇ. ಯಾಕೆಂದರೆ ಇಂಥ ನೀರಿನ ಭವಣೆ ಇದ್ದಾಗ ಯಾವಾಗಲೂ ನೀರಿನ ಬಗ್ಗೆ ರಮೇಶ್ ಜಾರಕಿಹೊಳಿಗೆ ಭಾಳ ತುಂಬ ಪ್ರೀತಿ. ಅವರಿಗೆ ನೀರು ಕೊರತೆ ಇದೆ ಅಂದರೆ ತುಂಬ ಸಿಟ್ಟು. ಕಳೆದ 25-30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ರಮೇಶ್ ಜಾರಕಿಹೊಳಿಗೆ ಯಾವುದೇ ಹಳ್ಳಿಯಲ್ಲಿ ನೀರು ಇಲ್ಲ, ಕುಡಿಲಿಕ್ಕೆ ಅಂತ ಜನ ಯಾರಾದರೂ ಹೋದರೆ ಬಹಳ ಸಿಟ್ಟು ಬರ್ತಿತ್ತು ಅವರಿಗೆ. ಯಾಕಂದರೆ ಕುಡಿಯುವ ನೀರು ಬಹಳ ಅತಿಮೂಲ್ಯವಾದ ಒಂದು ನೀರು, ಆ ನೀರಿನ ದಾಹದಿಂದ ಜನ ಬಳಲಬಾರದು ಅನ್ನೋದು ಮೊದಲಿಂದಲೂ ಅವರು ಅದನ್ನು ಅಳವಡಿಸಿಕೊಂಡು ಬಂದವರು. ಇವತ್ತು ನೇರವಾಗಿ ಚಿತ್ರದುರ್ಗದಲ್ಲಿ ಬಿಟ್ಟಿದ್ದಾರೆ, ಭದ್ರಾ ಯೋಜನೆಯಲ್ಲಿ ಬಿಟ್ಟಿದ್ದಾರೆ ಅಂತ ವಾಣಿ ವಿಲಾಸದಲ್ಲಿ ಜನ ಅವರನ್ನು ಮಾತಾಡಿಸಿದಾಗ ತಕ್ಷಣ ಆದೇಶ ಮಾಡಿದ್ದಾರೆ. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿಸಿ ಈಗ ಅಲ್ಲಿ ನೀರಿನ ಕೊರತೆ ಇಲ್ಲ, ನಮ್ಮ ಗೋಕಾಕ್ ತಾಲೂಕು ಕೆನಾಲ್ದಲ್ಲಿಯೂ ಸಹಿತ ನೀರು ಬರ್ತಾ ಇದೆ. ಈ ಸಹೋದರರ ಕಾರ್ಯ ಮೆಚ್ಚುವಂಥದ್ದು, ಇನ್ನೂ ಅಭಿವೃದ್ಧಿ ಮಾಡಲಿ. ಈ ಗಂಡಾಂತರ ಕಾಲದಲ್ಲಿಯೂ ಜನರ ಕೂಗಿಗೆ ಯಾರು ಸ್ಪಂದಿಸ್ತಾರೆ ಅವರೇ ನೇತಾರರು, ಅವರೇ ರಾಜಮಹಾರಾಜರು, ಅವರೇ ದರ್ಬಾರ್ ಮಾಡಲಿಕ್ಕೆ ಅರ್ಹರು ಅಂತ ನಾನು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ವಿಶೇಷವಾಗಿ ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ವೀಕ್ಷಕರೇ, ನನ್ನ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಂದು ಅಪ್ಡೇಟ್ಸ್ಗೆ ಫೇಸ್ಬುಕ್ ಫಾಲೋ ಮಾಡ್ಕೋತಾ ಹೋಗಿ. ವೀಕ್ಷಕರೇ ನಮಸ್ಕಾರ.